PFI ದೇಶದಲ್ಲಿ 5 ವರ್ಷಗಳ ಕಾಲ ಬ್ಯಾನ್ ಆದಂತಹ ಸಂಘಟನೆ ಈ ಸಂಘಟನೆ ಬ್ಯಾನ್ ಆಗಿದೆ ನಿಜ ಆದರೆ ಇದು ಹೂಡಿದಂತಹ ಸಂಚು ಅತ್ಯಂತ ಅಪಾಯಕ ಒಂದರಕ್ಕಿಂತ ಒಂದು ಡೆಡ್ಲಿ ಆಗಿದೆ ತನಿಖೆಯ ವೇಳೆಯಲ್ಲಿ ಹೊರಬರ್ತಾ ಇರುವಂತಹ ವಿಚಾರಗಳು ಅತ್ಯಂತ ಸ್ಫೋಟಕವಾಗಿದೆ ಬಗದಷ್ಟು ಬಯಲಾಗ್ತಾ ಇದೆ PFI ಸಂಚು ಯಾರು ಊಹಿಸದ ಮಟ್ಟಿಗೆ ಈ ಸಂಘಟನೆ ನಿಷೇಧಿತ ಸಂಘಟನೆ ಬೆಳೆದಿತ್ತು ಜಿಹಾದಿನ ಹೆಸರಿನಲ್ಲಿ PFI ಮಾಡ್ತಾ ಇದ್ದಂತಹ ಕೆಲಸ ಎಂತದ್ದು ಗೊತ್ತಾ ಇದು ಮಾಡ್ತಾ ಇದ್ದಂತಹ ಕೆಲಸ ಕೇಳಿಬಿಟ್ರೆ ಒಂದು ಕ್ಷಣ ದಂಗಾಗಬೇಕು ಧರ್ಮ ಯುದ್ಧಕ್ಕಾಗಿ ಧರ್ಮ ಸೈನಿಕರನ್ನ ಸಿದ್ಧಪಡಿಸ್ತಾ ಇತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿಷೇಧಿತ ಸಂಘಟನೆ ಪಬ್ಲಿಕ್ ಟಿವಿಯಲ್ಲಿ PFI ನ ಮತ್ತೊಂದು ಕರಾಳ ಮುಖ ಈಗಾಗಲೇ ಟಾರ್ಗೆಟ್ 2047 ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅನ್ನೋದು ಗೊತ್ತಾಗಿತ್ತು ಕೋಮು ಗಲಭೆ ಮತೀಯ ಸಂಘರ್ಷಕ್ಕೆ ಕುಮ್ಮಕ್ಕು ನೀಡೋದು ಕೂಡ ಗೊತ್ತಾಗಿತ್ತು ಹಿಂದೂ ಮುಖಂಡರ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಗೊತ್ತಾಗಿತ್ತು ಟೆರರ್ ಫಂಡಿಂಗ್ ಕೂಡ ಗೊತ್ತಾಗಿತ್ತು ಅದಾದ ಮೇಲೆ ಯುವಕರಿಗೆ ಒಂದು ಸಮುದಾಯದ ಯುವಕರಿಗೆ ಶಸ್ತ್ರಾಸ್ತ್ರಗಳನ್ನು ಅಜ್ಞಾತ ಸ್ಥಳದಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು ತರಬೇತಿ ಕೊಡಲಾಗ್ತಾ ಇತ್ತು ಅನ್ನುವಂತಹ ವಿಚಾರವೂ ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿತ್ತು ಈಗ ಅದರ ಮುಂದುವರೆದ ಭಾಗದ ರೀತಿಯಲ್ಲಿ ತನಿಖೆಯ ವೇಳೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಮಾರ್ಚ್ ಫಾಸ್ಟ್ ರೂಟ್ ಮಾರ್ಚ್ ನಂತೆ PFI ಫ್ರೀಡಂ ಮಾರ್ಚ್ ಅನ್ನು ಮಾಡ್ತಾ ಇತ್ತು ಜಿಹಾದಿ ಹೆಸರಿನಲ್ಲಿ ನಡೀತಾ ಇದ್ದಂತಹ ಫ್ರೀಡಂ ಮಾರ್ಚ್ ಇದು ನಕ್ಸಲ್ ಮಾದರಿಯಲ್ಲಿಯೇ ಸಜ್ಜುಗೊಳ್ತಾ ಇತ್ತು PFI ಧರ್ಮ ಯುದ್ಧಕ್ಕಾಗಿ PFI ನಿಂದ ಕಾಡಿನಲ್ಲಿ ತರಬೇತಿಯನ್ನು ಕೊಡಲಾಗ್ತಾ ಇತ್ತು ಕೇರಳದ ಕಾಸರಗೋಡಿನ ಕಾಡಿನಲ್ಲಿ ಫ್ರೀಡಂ ಮಾರ್ಚ್ ತರಬೇತಿಯನ್ನು ಕೊಡಲಾಗ್ತಾ ಇತ್ತು ಸದ್ಯ ಸತ್ಯಮಂಗಲ ಕಾಡಿನಲ್ಲಿ ಮಹಜರನ್ನ ಮಾಡಿಸಿದ್ದಾರೆ ಪೊಲೀಸರು ಕೇಜಹಳ್ಳಿ ಪೊಲೀಸರು 15 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೇನೆ ಸ್ಪಾಟ್ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ಸತ್ಯಮಂಗಲ ಕಾಡಿ ಕರ್ಕೊಂಡು ಹೋಗಿದ್ರು ಆ ಸತ್ಯಮಂಗಲ ಕಾಡಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಅವರು ಬಿಚ್ಚಂಟಂತಹ ಸ್ಫೋಟಕ ಮಾಹಿತಿ ಒಂದು ಕ್ಷಣ ಎಲ್ಲರಿಗೂ ಕೂಡ ಪೊಲೀಸರು ಸೇರಿದಂತೆ ಇಡೀ ದೇಶದ ಜನರನ್ನ ಬೆಕ್ಕಸ ಬೆರಗಾಗುವ ರೀತಿಯಲ್ಲಿತ್ತು ಆ ರೀತಿಯ ಪ್ಲಾನಿಂಗ್ ಇತ್ತು ಇವರದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರುಳಿ PFI ಸಂಘಟನೆ ನಿಷೇಧಿತ ಸಂಘಟನೆ ಈ ಹಿಂದೆ ಮಾಡಿದಂತಹ ಪ್ಲಾನ್ಗಳು ಇವರು ಯಾವ ಯಾವ ರೀತಿ ಆರ್ಗನೈಸ್ ಮಾಡಿದ್ರು ಎಲ್ಲವೂ ಕೂಡ ಬಠಾ ಬಯಲಾಗಿತ್ತು ಈಗ ಫ್ರೀಡಂ ಮಾರ್ಚ್ ರೀತಿಯಲ್ಲಿ ಅಂದ್ರೆ ಏನು ಪಥಸಂಚಲನ ಮಾಡ್ತೀವಿ ಆ ರೀತಿಯಲ್ಲಿಯೇ ಒಂದು ಆರ್ಗನೈಸ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಇದು ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ರು ಇದರಿಂದ ಏನನ್ನು ಸಾಧಿಸಲಿಕ್ಕೆ ಹೊರಟಿದ್ರು ಅಂತ ಖಂಡಿತವಾಗಿಯೂ ಪ್ರೇಮ್ ಯಾಕೆಂದರೆ ಪ್ರಮುಖವಾಗಿ ಕೇರಳದ ಕಾಸರಗೋಡ್ನಲ್ಲಿ PFI ಪ್ರತಿ ವರ್ಷವೂ ಕೂಡ ಒಂದು ಮಾರ್ಚ್ ಪಾರ್ಚನ್ನು ಮಾಡುತ್ತೆ ಜೊತೆಗೆ ಅಲ್ಲಿ ಒಂದು ಪಥಸಂಚಲನ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹೇಳುವಂಥದ್ದು ಜೊತೆಗೆ ಯಾರ್ಯಾರು ಆಕರ್ಷಿತರಿರ್ತಾರೆ ಅವ್ರನ್ನೆಲ್ಲರೂ ಕೂಡ PFIಗೆ ಸೇರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಇದುವರೆಗೂ ರೀತಿಯ ಅದೇ ಆ ರೀತಿಯ ಪಥಸಂಚಲನ ಮಾಡಲಿಕ್ಕೆ ಆಗಿಲ್ಲ ಜೊತೆಗೆ ಪಥಸಂಚಲನ ಮಾಡಲಿಕ್ಕೆ ಹೋದರೆ ಒಂದಷ್ಟು ಕಾನೂನು ತೊಡಕುಗಳಿದ್ದಾವೆ ಜೊತೆಗೆ ಅದಕ್ಕೆ ವಿರೋಧಗಳು ಆಗ್ತವೆ ಜೊತೆಗೆ ಪೊಲೀಸ್ ಪರ್ಮಿಷನ್ಗಳು ಕೂಡ ಸಿಕ್ಕಲ್ಲ ಆ ಹಿನ್ನೆಲೆಯಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದಷ್ಟು ಕಾರ್ಡ್ಗಳಲ್ಲಿ ಮತ್ತು ಒಂದಷ್ಟು ರೆಸಾರ್ಟ್ಗಳಲ್ಲಿ ಈ ರೀತಿಯಲ್ಲಿ ಒಂದು ಮೀಟಿಂಗ್ಗಳನ್ನು ಮಾಡುವಂಥದ್ದು ಮೀಟಿಂಗ್ಗಳನ್ನು ಮಾಡಿಕೊಂಡು ಈಗಿನ ಮಾಹಿತಿ ಪ್ರಕಾರ ಸರಿಸುಮಾರು 50,000 ಜನರನ್ನ ರೆಕ್ಯೂಪ್ ಮಾಡಿಕೊಂಡಿದ್ರು PFI ಸಂಘಟನೆ ಒಳಗಡೆ ಸೇರ್ಪಡೆಯನ್ನ ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಯಾಕಂದ್ರೆ ರೆಸಾರ್ಟ್ಗಳಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಕಮ್ಯುನಿಟಿ ಹಾಲ್ಗಳಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಮತ್ತು ಕಾಡಿನ ಏನು ಇಂಟೀರಿಯರ್ ಪ್ರದೇಶಗಳೇನಿತ್ತು ಆ ಪ್ರದೇಶಗಳಲ್ಲಿ ಅವರು ಹೋಗಿ ಮೀಟಿಂಗ್ಗಳನ್ನು ಮಾಡ್ಕೊಳ್ಳುವಂಥದ್ದು ಜೊತೆಗೆ ಯಾರು ಈ ಮೂಲಭೂತವಾದಿಗಳಿರ್ತವೆ ಜೊತೆಗೆ ಅದಕ್ಕೆ ಆಕರ್ಷಿತರು ಯಾರಿರ್ತಾರೆ ಅಂಥವ್ರನ್ನ ಸೆಳೆಯೋ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಜೊತೆಗೆ ತಮ್ಮ ಅಜೆಂಡಾ ಏನಿತ್ತು ಅಜೆಂಡಾವನ್ನ ಸರ್ವನ್ನ ಮಾಡುವಂಥದ್ದು ಜೊತೆಗೆ ಈಗ ಕಾಲೇಜ್ಗಳಲ್ಲಿ ಪ್ರಮುಖವಾಗಿ PFIನ ಅಂಗಸಂಸ್ಥೆ ಆಗಿರುವಂತಹ CFI ಏನಿತ್ತು CFIನಲ್ಲಿ ವಿದ್ಯಾರ್ಥಿಗಳನ್ನು ಗುರುತಿಸ್ಕೊಳ್ಳುವಂಥದ್ದು ಅಂಥವ್ರು ಅಂದರೆ ಈ ರೀತಿ ಅಟ್ರಾಕ್ಟ್ ಆಗುವಂಥ ವಿದ್ಯಾರ್ಥಿಗಳೇನಿರ್ತಾರೆ ಅಂಥವ್ರನ್ನ ಸೆಳೆಯುವಂಥದ್ದು ಮತ್ತು ಕಾಲೇಜ್ಗಳಲ್ಲಿ ಯಾವ ರೀತಿಯಲ್ಲಿ ತಮ್ಮ ಪ್ರತಿಪಾದನೆ ಅಜೆಂಡಾವನ್ನು ಪ್ರತಿಪಾದಿಸಬೇಕು ಈ ರೀತಿಯೆಲ್ಲ ಒಂದಷ್ಟು ಟ್ರೈನಿಂಗ್ಗಳು ನಡೀತಿತ್ತು ಫ್ರೀಡಂ ಮಾರ್ಚ್ ಅಂತ ಹೇಳಿ ಹೇಳ್ತಾರೆ ಅಂದರೆ ಕೇರಳದಲ್ಲಿ ಪಥಸಂಚಲನವನ್ನು ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಫ್ರೀಡಂ ಮಾರ್ಚನ್ನು ಮಾಡಲಿಕ್ಕೆ ಒಂದಷ್ಟು ಪ್ಲಾನ್ಗಳು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಈಗ ತನಿಖೆಯಲ್ಲಿ ಬಹಿರಂಗ ಆಗಿರುವಂಥದ್ದು ಪ್ರೇಮ್ ಓಕೆ ಮುರುಳಿ ಹಾಗೆ ಸಂಪರ್ಕದಲ್ಲಿರಿ